ಫ್ರೆಂಡ್ಸ್ ನಮಸ್ಕಾರ. ತುಂಬಾ ಜನ ನನಗೆ ಏನಂತ ಕೇಳಿದ್ರು ಅಂತಂದ್ರೆ, ಕಮೆಂಟ್ಸ್ ಮಾಡಿದ್ರು, ಸರ್ ನಮಗೆ ಕುರಿ ಸಾಗಾಣಿಕೆ ಮಾಡ್ಬೇಕಂದ್ರೆ ಅನುಭವ ಇಲ್ಲ, ಅದರಲ್ಲಿ ಯಾವ ಥರ ಸಾಗಾಣಿಕೆ ಮಾಡ್ಬೇಕು ತಿಳಿಸ್ಕೊಂಡು ನಮಗೆ ಶೆಡ್ ನಿರ್ಮಾಣ ಮಾಡ್ಬೇಕಂತ ಅಂದ್ಕೊಂಡಿವಿ. ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೂ ಅದ್ರ ಬಗ್ಗೆ ಅನುಭವ ಇಲ್ಲ ನಮಗೆ, ಯಾವ ಥರ ಶೆಡ್ ನಿರ್ಮಾಣ ಮಾಡಬೇಕು ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೆ, ಫಸ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಯಾರು ಇಲ್ಲಿ ಕಲ್ತು ಬರಲ್ಲ, ಮಾಡಿ ಕಲಿ ನೋಡಿ ಕಲಿ ಅಂತಾರಲ್ಲ ಆ ಥರ, ನಾವು ಯಾವುದೇ ಏನೇ ಮಾಡಬೇಕಾಯ್ತಂದ್ರೆ ಫಸ್ಟ್ ಟೈಮಲ್ಲಿ ಬೇಸಿಕ್ಕಾಗಿ ನಾವು ಮಾಡಿದರೆ ಗೊತ್ತಾಗೋದು ಅದರದ್ದು. ಈಗ ನಾನು ಯೂಟ್ಯೂಬ್ ಮುಖಾಂತರ ತಿಳಿಸಿದ್ರು ನಿಮಗೆ 10 ನಿಮಿಷ ತಿಳಿಸ್ತೀನಿ, 5 ನಿಮಿಷ ತಿಳಿಸ್ತೀನಿ, ಅದಕ್ಕಿಂತ ಜಾಸ್ತಿ ತಿಳಿಸೋಕ್ಕಾಗಲ್ಲ. ಇನ್ನೊಂದು, ನಾವು ಯಾರ ಹತ್ರ ಹೋಗಿ ಟ್ರೈನಿಂಗ್ ತೊಗೊಂಡಿದ್ದೇನೆ, ಕೋಚಿಂಗ್ ಸೆಂಟ್ರಲ್ಲಿ ಆ ಥರ ಏನು ಕೊಡಲ್ಲ ಇಲ್ಲಿ, ಯಾವುದು ಕುರಿ ಬಗ್ಗೆ ಆಗಲಿ ಅಥವಾ ನೀವು ಕೋಳಿ ಸಾಗಾಣಿಕೆ ಬಗ್ಗೆ ಆಗಲಿ. ಇನ್ನೊಂದು ಮೇನ್ ವಿಚಾರ ಏನಂತಂದರೆ, ಫಸ್ಟ್ ನಾವೇ ಡೆಮೋ ತಂದ್ಗೇಸಿ ಅದ್ರ ಬಗ್ಗೆ ಇಲ್ಲಿ ನೋಡಿ ಮಾಡಿದರೆ ಅದ್ರ ಅನುಭವ ಗೊತ್ತಾಗುತ್ತೆ. ಏನಂತಂದರೆ, ಒಮ್ಮೆಲಿಗೆ ನಾವು ಕುರಿ ಸಾಗಾಣಿಕೆ ಮಾಡೋದ್ರಿಂದ 10 ಕುರಿಗಳು ಅಥವಾ 5 ಕುರಿಗಳು ತಂದ್ಗೇಸಿ ಸಾಗಾಣಿಕೆ ಮಾಡೋದ್ರಿಂದ ಏನಾಗುತ್ತಂದರೆ ಅದ್ರ ಬಗ್ಗೆ ನಮ್ಗೆ ಅನುಭವ ಗೊತ್ತಾಗುತ್ತೆ. ಈ ಸರಿ 10 ತಂದಿದ್ದೀವಿ ಅಂತಂತಂದರೆ ಅದರಿಂದ ಯಾವ ಥರ ನಾವು ಏನೇನು ಖರ್ಚು ಮಾಡಿದ್ದೀವಿ ಏನೇನಿಲ್ಲ, ಹಾಗಾಗಿ ಏನಂತಂದರೆ ಅದ್ರ ಬಗ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಎರಡನೇದು ಏನಂತಂತಂದರೆ, ನಾವು ಒಮ್ಮೆಲಿಗೆ ತಂದೀವಿ ಮರಿಗಳು, 45 ಮರಿಗಳು ತಂದೀವಿ ಅಂತಂದರೆ ಏನಾಗುತ್ತಂದರೆ ನಮ್ಗೆ ಐಡಿಯಾ ಇರಲ್ಲ, ಸಡನ್ನಾಗಿ ಮರಿಗಳು ನೋಡ್ಕೋಕೆ ಗೊತ್ತಾಗಲ್ಲ, ನಿರ್ವಹಣೆ ಮಾಡೋದು ಗೊತ್ತಾಗಲ್ಲ, ಔಷಧಿ ಅದ್ರ ಔಷಧಿಗಳು ಲಸಿಕೆ ಹಾಕೋದು ಗೊತ್ತಾಗಲ್ಲ, ಹಾಗಾಗಿ ಏನಂತಂದ್ರೆ ಮರಿಗಳು ಸಡನ್ನಾಗಿ ಸತ್ತೋಗಿಬಿಡ್ತಾವೆ. ಏನಂತಂದರೆ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ನಾವು ಫಸ್ಟ್ ಏನು ಮಾಡಬೇಕು, ಬೇಸಿಕ್ಕಾಗಿ ನಾವು ಶೆಡ್ ಹಾಕೋದು ಬೇಕಾಗಿಲ್ಲ, ಏನಾಗೋದು ಬೇಕಾಗಿಲ್ಲ. ಇಲ್ಲಿ ಒಬ್ರು ಏನು ಮಾಡಿದಾರೆ ಅಂತಂದರೆ, ಕೇವಲ ಅವ್ರ ಮನೆಯಲ್ಲಿನೇ ಮನೆ ಮುಂದೆನೇ ಸರಿಯಾಗಿ ಏನಂತಂದರೆ ಅಲ್ಲೇ ಅಷ್ಟರಲ್ಲೇ ಅವರು ಒಂದು ಶೀಟ್ ರೂಫ್ ಹಾಕ್ಕೊಂಡು ಅದರಲ್ಲೇ ಒಂದು ಎಷ್ಟು ಮರಿಗಳು ಸಾಕಿದ್ದಾರೆ, ಮಿನಿಮಮ್ 20-25 ಮರಿಗಳು ಸಾಕಾಣಿಕೆ ಮಾಡಿದಾರಂತ ಮನೆಯಲ್ಲಿನೇ. ಆ ಥರ ನೀವು ಮಾಡ್ಕೊಳ್ಳಿ, ಫಸ್ಟ್ ಮಾಡ್ಕೊಂಡು ನಿಮ್ಗೆ ಗ್ರಿಪ್ ಸಿಕ್ಕಮೇಲೆ, ಮರಿಗಳ ಬಗ್ಗೆ ಎಲ್ಲ ಐಡಿಯಾ ಸಿಕ್ಕಮೇಲೆ ಏನಂತಂದರೆ ಜಾಸ್ತಿ ಮರಿಗಳು ಸಾಕಾಣಿಕೆ ಮಾಡಿ. ಯಾಕಂತಂದರೆ ಐಡಿಯಾ ಇಲ್ಲ ಅಂತಂದರೆ ಸಡನ್ನಾಗಿ ಮರಿಗಳು ಗ್ರೋತ್ ಆಗಲ್ಲ, ಮರಿಗಳು ಸತ್ತೋಗ್ತಾವೆ, ಒಂದೆರಡು ಮರಿಗಳು ಸತ್ತು ಅಂತಂದರೆ ನಿಮ್ಗೆ ಅದರಲ್ಲೇ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಅವ್ರು ಏನಂತಂತಂದರೆ, ಈಗಾಗಲೇ ಒನ್ ಟೈಮ್ ಮಾರಾಟನೂ ಮಾಡಿದಾರಂತೆ, ಇದು ಎರಡನೇ ಟೈಮ್ ತಂದಿದ್ದಾರಂತೆ, ಮನೆಯಲ್ಲೇ ಮಾಡಿದಾರಂತೆ. ಅವ್ರು ಯಾವ ಥರ ಮನೆಯಲ್ಲೇ ನಿರ್ವಹಣೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಮಸ್ಕಾರ, ನಿಮ್ಗೆ ಹೇಳಿದ್ನಲ್ಲ ನಾನು, ಇಲ್ಲಿ ನೋಡಿ ಕಾಣ್ತಾ ಇದೆ ಅವರು ಏನಂತಂದರೆ, ಇಲ್ಲಿ ಮನೆ ಇದೆ ಅವ್ರದ್ದು, ಮನೆಯಲ್ಲಿ ಏನಂತಂದರೆ ಇಲ್ಲಿ ಕುರಿ ಸಾಗಾಣಿಕೆ ಮಾಡಿದ್ದಾರೆ ಅವರು, ಅದ್ರ ಮುಂದೆನೇ ಇದೆ ಮನೆ ಇರೋದೇ, ಆ ಥರ ಟೀನ್ ಹಾಕ್ಕೊಂಡಿದ್ದಾರೆ ಅವರು, ಅದರಲ್ಲೇ ಕುರಿ ಸಾಗಾಣಿಕೆ ಮಾಡಿದ್ದಾರೆ. ಅವರೇನು ದೊಡ್ಡದಾಗಿ ಶೆಡ್ ನಿರ್ಮಾಣ ಮಾಡಿಲ್ಲ ಏನಿಲ್ಲ. ಸೊ ಅವ್ರು ಯಾವ ಥರ ನಿರ್ವಹಣೆ ಮಾಡ್ತಿದ್ದಾರೆ ಅದ್ರದ್ದೆಲ್ಲ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಏನಂತಂದರೆ ಮರಿಗಳು ಮೇಯ್ತಾ ಇದ್ದಾವೆ, ಇಷ್ಟೇ ಇದೆ, ಇಷ್ಟೇ ಮಾಡಿದಾರೆ ಅವ್ರು, ಟೀನ್ ಹಾಕ್ಕೊಂಡಿದ್ದಾರೆ, ಒಂದು 5-6 ಟೀನ್ ಹಾಕ್ಕೊಂಡ್ಗೇಸಿ ಇದರಲ್ಲೇ ಮರಿಗಳು ಎಷ್ಟು ಮರಿಗಳು ಸಾಕಾಣಿಕೆ ಮಾಡಿದ್ದಾರೆ ಅಂತ ಕೇಳ್ತೀನಿ ನಾನು, ಕೇಳಿ ಅದ್ರ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ, ಈ ಕಡೆ ಅವ್ರದ್ದು ಮನೆ ಇದೆ, ಇಲ್ಲಿ ಮನೆಯಲ್ಲಿ ಏನಂತಂದರೆ ಚಾಫ್ ಕಟ್ಟಿಟ್ಟಿದ್ದಾರೆ, ಮೇವು ಕಟ್ ಮಾಡೋ ಮಷಿನ್ ಇಟ್ಟಿದ್ದಾರೆ. ಇದರಲ್ಲಿ ಏನಂತಂದರೆ ಇಲ್ಲಿ ಕಾಣ್ತಿದೆ ನೋಡಿ, ಇಷ್ಟರಲ್ಲೇ ಇಷ್ಟು ಜಾಗದಲ್ಲೇ ಒಂದು 20 ಅಥವಾ 25 ಮರಿಗಳು ಇರ್ಬೋದು, ಕೇಳ್ತೀನಿ ನಾನು ನಿಮಗೆ. ಇದರಲ್ಲೇ ಸಾಕಾಣಿಕೆ ಮಾಡಿದ್ದಾರೆ. ನಾವೆಲ್ಲ ಅನ್ಕೊತೀವಿ ಸರ್ ನಮಗೆ ಶೆಡ್ ಬೇಕು ದೊಡ್ಡದು ಆ ಥರ ನಿರ್ಮಾಣ ಮಾಡಬೇಕಂತ ಅನ್ಕೊತಿರ್ತೀವಿ, ಆ ಥರ ಏನಿಲ್ಲ, ಇಷ್ಟರಲ್ಲೇ ಮಾಡಿದ್ದಾರೆ. ಸೊ ಮಾಡಬೇಕು ಅನ್ನೋದು ಇತ್ತು ಅಂತಂದರೆ ನಾವು ಮನೆಯಲ್ಲಿನೂ ಮಾಡ್ಕೋಬೋದು, ಈ ಥರ ಇತ್ತು ಅಂತಂದರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಮರಿಗಳು ಮೇಯ್ತಾ ಇದ್ದಾವೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ಒಂದು ಕುರಿ ಸಾಗಾಣಿಕೆ ಹತ್ರ ಬಂದಿದ್ದೀವಿ ನಾವು. ನೀವು ಮನೆಯಲ್ಲೇ ಮಾಡಿದಿರಲ್ಲ, ಈಗ ಮನೆಯಲ್ಲಿ ಈಗ ಎಷ್ಟು ಸಾಗಾಣಿಕೆ ಮಾಡಿದ್ರಮ್ಮ? 25 ಅದಾವ ರೀ ಸರ. 25 ಸಾಗಾಣಿಕೆ ಮಾಡಿದ್ರಿ? 25 ಆರು ಸರ. ಇಲ್ಲೇ ಮನೆಯಾಗೆ ಬಾಟಿ ಬಿತ್ತೀರಿ ಸರ್, ಇಟ್ಟು ಹೊಲದಾಗ ಇಷ್ಟು ಮೇವು ತಂದು ಹಾಕ್ತೀರಿ, ಹಾಗೆ ಒಟ್ಟು ಬಿಟ್ಟು ಮನೆಯಾಗೆ ಹಾಕಿ ಇಲ್ಲೇ ಸಾಗಾಣಿಕೆ ಮಾಡೀರಿ. ಹೊರಗೇನು ಮೇಯ್ಸ್ಲಕ್ಕೆ ಹೋಗಲ್ರಿ ಸರ, ಈಗೇನು ಎಲ್ಲ ಮಂದಿ ಸುತ್ತವಲ್ಲ ಖಾಲಿ ಇದ್ದು ಅಂದ್ರೆ ಹೊರಗೆ ಮೇಯ್ಸ್ತೀರಿ ಸರ, ಇಲ್ಲೇ ಮನೆಯಲ್ಲೇ ಸಾಗಾಣಿಕೆ ಮಾಡೀರಿ. ಮನೆಯಲ್ಲೇ ಸಾಗಾಣಿಕೆ ಮಾಡಿರಿ. ಅಮ್ಮ, ಈಗ ತುಂಬಾ ಜನ ಹೇಳ್ತಾರಲ್ಲ ಶೆಡ್ ಮಾಡಿಗೇಸಿ ಮಾಡಬೇಕು ಅಂತ ಅನ್ಕೊಂತಾರಲ್ಲ, ಯಾಕೆ ಶೆಡ್ ನಿರ್ಮಾಣ ಆ ಥರ ಮಾಡಿಗೇಸಿ ನೀವು ಮಾಡ್ಬೋದಾಗಿತ್ತಲ್ಲ? ಅಷ್ಟು ದುಡ್ಡು ಇಲ್ಲ ಸರ್ ನಮ್ಮ ಬಲ್ಯಾಕ, ಸುಮ್ಮನೆ ಇಷ್ಟೇ ಒಂದು 20-25 ಸಾವಿರ ಅಷ್ಟೇ ಇಸ್ತಾರ, ಅದು ಒಂದು 6 ತಿಂಗಳು ಮೇಯ್ಸೋದು ಮಾರೋದು ಇಷ್ಟೇ ಮಾಡ್ತೀವಿ ಸರ್, ಅಷ್ಟು ಬಂಡವಾಳ ನಂಬಲ್ಲಿ ಇಲ್ಲರಿ ಸರ್. ಅಮ್ಮ, ಮರಿಗಳು ಈಗ ನೀವು ಎಲ್ಲಿಂದ ತರ್ತೀರಿ ಹುಡ್ರ? ಸರ್ ಅಮ್ಮಿನಗಳಿಂದ ತಂದಿರಿ ಸರ್. ಅಮ್ಮಿನಗಳಿಂದ ತಂದಿರಿ ಈಗ? ಅಮ್ಮ, ಈಗ ನಿಮ್ದು ಊರು ಯಾವ್ದು ಇದು? ಅಂದ್ರೆ ದೂರ ಆಗುತ್ತಲ್ಲಮ್ಮ ಅಲ್ಲಿಂದ ತಂದ್ರೆ? ಸರಿಯಾಗಿರಲ್ರಿ, ತರ್ತೀನಿ ಜಾಸ್ತಿ. ಹೌದಮ್ಮ, ಅಂದ್ರೆ ಈಗ ಇದು ಮನೆಯವರು ನೋಡ್ಕೊಂತಾರ ಅಥವಾ ನೀವೇ ಜಾಸ್ತಿ ನೋಡ್ಕೊಳ್ಳೋದಮ್ಮ ಎಲ್ಲ? ಹೌದ್ರಿ, ಬೇರೆ ಕೆಲಸ ಮಾಡ್ತಾರೆ, ಇದು ನಾವೇ ನೋಡ್ಕೊಂಡು ಹೋಗ್ತೀವಿ ಸರ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರಲ್ಲ ಇವರೇ ನೋಡ್ಕೊಂತಾರಂತೆ ಮನೆಯಲ್ಲಿ. ಏನಂತಂದ್ರೆ ಇಷ್ಟೇ ಇಲ್ಲಿ ನೋಡಿ ಕಾಣ್ತಾ ಇದೆ, ಈಗಾಗಲೇ ಈ ತರ ಇದು ಮಾಡ್ಕೊಂಡಿದ್ದಾರೆ, ತಂದಿದ್ದಾರೆ ಅವರು ಮರಿಗಳಿಗೆ. ಏನಂತಂದ್ರೆ ಸ್ಟ್ಯಾಂಡ್ ತಂದಿದ್ದಾರೆ ಮೇ ಅಂತದ್ದು, ಇದ್ರ ಜೊತೆನೆ ಏನಂತಂದ್ರೆ ಇಲ್ಲೇ ಮನೆಯಲ್ಲಿನೇ ಮಾಡ್ಕೊಂಡು. ಫ್ರೆಂಡ್ಸ್, ಇಲ್ಲಿ ನೋಡಿ ಜಾಗ ಕಾಣ್ತಿದೆ, ಇಷ್ಟೇ ಇದೆ ಜಾಗ ಇಲ್ಲಿ.
ಇಷ್ಟು ಜಾಗದಲ್ಲಿ ಅವ ಎಷ್ಟಿದಾವ ಅಂತಂದಿಲ್ಲ ಮರಿಗಳು? ಇದ್ರಕ್ಕಿಂತ ಮುಂಚೆಗೆ ತಂದಿದ್ರ ಅಂದ್ರೆ ಮರಿರಿ ಈ ಸಲ ಹತ್ತೋ ಬಂದಿರಿ ಇಪ್ಪತ್ತೈದಾವ್ರಿ ಸರ್ ಈ ಸಲ ಸ್ವಲ್ಪ ಜಾಸ್ತಿ ಮಾಡಿರಿ ಅದ್ರಾಗೆ ಸ್ವಲ್ಪ ವಾಸರ ಇಪ್ಪತ್ತಂದಿರಿ ಇಪ್ಪತ್ತಂದಿರಿ ಸರ್. ಎಷ್ಟು ತಿಂಗಳ ಅದು ಮೊದಲ ಮೇಯ್ಸಿದ್ ನೀವು? ಮೊದಲ ಐದುವರೆ ತಿಂಗಳು ಮೇಯ್ಸಿದ್ದೇವ್ರಿ ಸರ್. ಐದುವರೆ ತಿಂಗಳು ಮೇಯ್ಸಿ ಸ್ವಲ್ಪ ದೊಡ್ಡ ಹೋದ್ರಿ ಮೇವು ಭಾಳ ತಂದು ಹಾಕ್ಲಕ್ಕ ಆಗಲಿಲ್ಲರಿ ಸರ್. ಅದ್ರ ಸಲಿಂದ ತೆಗೆದೇವ್ರಿ ಸರ್ ತೆಗೆದು ಈ ಸಲ ಮತ್ತೆ ಸಣ್ಣ ತೊಗೊಂಬಂದಿರಿ ಸರ್. ನೀವು ಮೊದಲು ತಂದಿದ್ರಲ್ಲ ಮರಿಗಳು ಎಷ್ಟಕ್ಕೊಂದು ತಂದಿದ್ರಿ ಮೊದಲ? ಸರ್ ನಾಲ್ಕೂವರೆ ಸಾವಿರ ಐದು ಸಾವಿರ ತಂದಿದ್ದೇವ್ರಿ ಸರ್. ನಾಲ್ಕೂವರೆ ಐದು ಸಾವಿರ ತಂದಿದ್ರಿ ಟೋಟಲ್ ಆಗಿ ಎಷ್ಟು ತಿಂಗಳ ನೀವು ಮೇಯ್ಸಿದ್ದ ಅದು ಮೊದಲ? ಐದುವರೆ ತಿಂಗಳು ಮೇಯ್ಸಿದ್ರಿ ಸರ್. ಐದುವರೆ ತಿಂಗಳ ಮೇಯ್ಸಿರಿ? ಐದುವರೆ ತಿಂಗಳಲ್ಲಿ ನೀವು ಎಷ್ಟಕ್ಕೊಂದು ಮಾರಿದ್ರು ಅದು? ಒಂಬತ್ತೊಂಬತ್ತರ ಸರ್ಕ್ ಮಾರಿ ನೋಡ್ರಿ ಸರ್. ಒಂದೊಂದು ಯಾವ ತರ ಮಾರಿರೋದು ಅಂತಂದ್ರೆ ನೀವೇನು ಮಾರ್ಕೆಟ್ಗೆ ಹೋಗಿ ಕೊಟ್ಟಿದ್ರಮ್ಮ ಯಾವ ತರ? ಮಾರ್ಕೆಟ್ ಹೋಗಿ ಮಾರಿದ್ರಿ ನೀವು ಅಂದ್ರೆ? ಅಂದ್ರೆ ಮಾರ್ಕೆಟ್ ಅಂದ್ರೆ ಎಲ್ಲಿ ನಿಮ್ಮ ಈ ತರ ಮಾರ್ಕೆಟ್ ಅಲ್ಲೇ ಕೊಟ್ಟಿದ್ರ ಅಥವಾ ನಿಮ್ಮಲ್ಲಿ ಬಂದು ತಗೊಂಡೋಗಿದಾರ? ನಂಬರ್ಲಿನೂ ಬರ್ತಾರೆ ಸರ್, ನಮ್ಗೆ ಇಲ್ಲಿ ಕೊಡ್ತಾರಲ್ಲ ಅದಕ್ಕೆ ಶಾಪ್ರು ಮಾರಿಯರಿ ಸರ್. ಈಗ ಮರಿಗಳು ಆದವಲ್ರಿ, ಈಗ ಎಷ್ಟು ದಿನ ಆಯ್ತು ರೀ ಮರಿಗಳು ತಂದ್ರೆ ನಿಮ್ಮ? ಈಗ ತಿಂಗಳಾಯ್ತು ರೀ ಸರ್ ತಂದು. ಫ್ರೆಂಡ್ಸ್ ಈಗ ತಿಂಗಳ ಒಂದ್ ಮಂತ್ ಆಯ್ತು ಅಂತ ಮರಿಗಳು ತಂದು. ಇವು ಎಷ್ಟು ತಂದಿರಮ್ಮ ಇವು? ಈಗ ನಾಲ್ಕೂವರೆ ಸೇರ್ಕೊಂಡು ತಂದಿರಿ ಸರ್. ನಾಲ್ಕೂವರೆ ಸೇರ್ಕೊಂಡು ತಂದಿರಿ? ನಾಲ್ಕೂವರೆ ಸಾವಿರ ಮೂರುವರೆ ಸಾವಿರ ಬಿದ್ದವ್ರಿ ಸರ್. ಎಷ್ಟು ಒಂದೊಂದು ಮೂರುವರಿ ಒಂದೊಂದು ನಾಲ್ಕೂವರೆ ಬಿದ್ದಾವೇನಮ್ಮ? ಕಮ್ಮಿ ಬಿದ್ದಾರೆ ಸರ್. ಅಮ್ಮ ಈಗ ಇವಕ್ಕ ಏನೇನು ಹಾಕ್ತಿರು ಮನೆಯಲ್ಲಿ ಅಂತಂತಂದ್ರೆ ತಂದು ಹಾಕ್ಬೇಕಲ್ಲ ಇವಕ್ಕ ಏನೇನು ಹಾಕ್ತಿರು ನೀವು ಹೇಳ್ರಮ್ಮ ಏನೇನು ಇಡ್ತಿರಿ ಇವಕ್ಕೆ? ಸರ್ ಚಜ್ಜಿ ಗುಗ್ರಿ ಇಡ್ತೀರಿ, ಮೆಕ್ಕೆಜೋಳ ನುಚ್ಚು ಹಾಕ್ತಿರಿ ಸರ್, ಅದೇ ಒಟ್ಟು ಹಾಕ್ತಿರಿ ಸಾಯಂಕಾಲ ಸ್ವಲ್ಪ, ಅದೇ ಹಸಿ ಮೇವು ಬಾಟಿ ಕಟ್ ಮಾಡಿ ಹಾಕ್ತಿರಿ ಇಷ್ಟೇ ರೀ ಸರ್. ಅಂದ್ರೆ ಇವಾಗ ಯಾವ ಟೈಮ್ ಅಮ್ಮ ಇಡೋದು ನೀವು ಬೆಳಿಗ್ಗೆ ಒಟ್ಟು ಅಂದ್ರೆ ಯಾವ ಸಜ್ಜೆ ಒಟ್ಟು ತೊಗರಿ ಒಟ್ಟು ಅಥವಾ ಇದ್ರ ಒಟ್ಟು ಹಾಕ್ತಿರೇನು ಸರ? ಮುಂಜಾನೆ ಸಾಯಂಕಾಲ ಐದೈದುವರೆಗೆ ಚಜ್ಜಿ ನುಚ್ಚು ಹಾಕ್ತಿರಿ ಸರ್. ಆಮೇಲೆ ರಾತ್ರಿ ಸಾಯಂಕಾಲ ಟೈಮ್ ಮಕ್ಕಳ ಹೊತ್ತಿಗೆ ಒಟ್ಟು ಹಾಕ್ಬಿಡ್ತೀರಿ ಸರ್ ಒನ್ ಟೈಮ್. ಅಮ್ಮ ಈಗೇನು ಈಗ ಶೇಂಗದ ಒಟ್ಟು ಅಂತಾರಲ್ಲ, ಈಗ ನೀವು ಸಿಗುತ್ತಮ್ಮ ಅಂದ್ರೆ ತೊಗೊಂಬರ್ತೀರ ಅದನ್ನ ತೊಗೊಂಬಂದೇ ಇದು ಮಾಡ್ತಾರ? ತರಬೇಕ್ರಿ ಸರ್. ಅಂದ್ರೆ ಹೊಲದಲ್ಲಿ ಏನಾದರೂ ಬೆಳಿತೀರೇನ ಅಂತ ಅದ್ರದ್ದು? ಹೊಲದಲ್ಲಿ ಬೆಳಿತೀರಿ ಸರ್, ನಾವು ಬಿತ್ತೀರಿ ಟಾಕ್ರ ಸಲಿಯಾಗಂತ ಶೇಂಗಾ ಬಿತ್ತೀರಿ, ಒಂದು ಕ್ವಿಂಟಲ್ ಕಾಳು ಬಿತ್ತೀರಿ, ಮತ್ತು ಮುಂದೆ ಅದು ಬಂದ್ರೆ ಅದನ್ನೇ ಹಾಕ್ಬೇಕಂತ ಇದು ಮಾಡೀರಿ ಸರ್. ಈಗ ಕೊಂಡ್ಕೊಂಡಿವ್ರಿ ಈಗ ಒಟ್ಟು ತೊಗರಿ ಒಟ್ಟು, ಈಗ ಅದನ್ನೇ ಅದಲ್ರಿ ಸರ್, ಅದನ್ನೇ ಹಾಕ್ಲಕತ್ತೀರಿ ಈಗ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಇವರು ಏನಂತಂದ್ರೆ ಇಲ್ಲಿ ಹೊಲದಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಅವ್ರು ಇರೋದು ಒಂದು ಎಕರೆ ಜಮೀನು. ಎಷ್ಟಿದೆ ಜಮೀನು? ಎರಡು ಎಕರೆ ಅದ್ರಿ ಸರ್. ಎರಡು ಎಕರೆ ಜಮೀನಲ್ಲಿ ಶೇಂಗಿನ ಒಟ್ಟು ಸಲುವಾಗಿ ಏನಂತಂದ್ರೆ ಶೇಂಗಾ ಬಿತ್ತಿದಾರಂತ ಅವರು. ಈ ಕಡೆ ಅದನ್ನು ಆಗುತ್ತೆ, ಅವ್ರಿಗೆ ಶೇಂಗಾ ಒಟ್ಟನ್ನು ಬರುತ್ತೆ, ಹಾಗಾಗಿ ಎರಡನ್ನೂ ಅದರಲ್ಲೇ ಇದು ಮಾಡಿದ್ದಾರೆ ಅವರು. ಅಮ್ಮ ಈಗ ಈಗ ನೀವು ಆರು ತಿಂಗಳು ಮೇಯಿಸ್ಬೇಕಾಗಿತ್ತು ಅಂತಂದರೆ ಎಷ್ಟು ಹೋಗುತ್ತಮ್ಮ ಅದ್ರ ಸಜ್ಜೆ ಎಷ್ಟು ಹೋಗುತ್ತೆ? ಆಮೇಲೆ ಇವು ಯಾವ ಥರ ಹೊಟ್ಟೆ ಒಂದೊಂದು ಟ್ಯಾಕ್ಟ್ರ್ ಬೇಕಾಗುತ್ತೋ ಅದು ಯಾವ ಥರ? ಒಂದು ಟ್ಯಾಕ್ಟ್ರ್ ಬೇಕಾಗ್ತದ ರೀ ಸರ್. ದೂರ ಎಲ್ಲಿ ಬಾಡಿ ಕೊಟ್ಟಿರ್ತಾರ ಹೊಟ್ಟೆ ತುಟ್ಟಿ ಬೀಳ್ತದ ಅಂತ ನಮ್ಮ ಹೊಲದಲ್ಲೇ ಮಾಡ್ಕೊಂಡೀವಿ ರೀ. ತುಟ್ಟಿ ಬೀಳ್ತದ್ರಿ ಸರ್, ಬೇರೆ ಕಡೆ ತರಬೇಕಲ್ಲ ತುಟ್ಟಿ ಬೀಳ್ತಂದ್ರೇನ್ರಿ? ಅಮ್ಮ ಈಗ ಮತ್ತೆ ಮೇವು ಅಂತಾರಲ್ಲ, ಮೇವು ಯಾವ ಥರ ಈಗ ಬೇಸಿಗೆಯಲ್ಲಿ ಯಾವ ಥರ ನೀವು ಹಾಕ್ತದೆ ಈಗ? ಸರ್ ಮೆಕ್ಕೆಜೋಳ ಬಿತ್ತೀರಿ ಇಟ್ಟು, ಅದೇ ಮೆಕ್ಕೆಜೋಳನೇ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬಿತ್ತೀರಿ ಸರ್ ಒತ್ತಾಟಿ, ಅದು ಕಟ್ ಮಾಡಿ ಹಾಕ್ತಿರ್ತೀವಿ, ಮತ್ತೆ ಒತ್ತಾಟಿ ಮತ್ತೊಂದು ಸೈಡ್ ಮತ್ತೊಂದು ಇಪ್ಪತ್ತೈದು ಕೆ ಜಿ ಬಿತ್ತೀರಿ ಸರ್, ಅದು ಆಗಟ್ಲೆ ಅದು ಬರ್ತದ ರೀ, ಅದೇ ಕಟ್ ಮಾಡಿ ಹಾಕ್ತೀರಿ. ಅಂದ್ರೆ ನೀವು ಒಬ್ಬರೇ ನೋಡ್ಕೊಂತೀರಮ್ಮ ಎಲ್ಲ ಇದನ್ನ? ನಾವು ಒಬ್ಬರೇ ನೋಡ್ಕೊಂತೀರಿ ಸರ್. ಅಮ್ಮ ಈಗೇನಾದ್ರೂ ಶೆಡ್ ಮಾಡಿಗೆಸಿ ಜಾಸ್ತಿ ಮಾಡ್ಬೇಕಂತ ಏನಾದ್ರೂ ಅನ್ಕೊಂಡಿಲ್ಲ ನೀವೇನಾದ್ರೂ? ಇಲ್ರಿ ಸರ್, ನಮ್ಮಲ್ಲಿ ಬಂಡವಾಳ ಕಮ್ಮಿ ಆದ್ರಿ ಸರ್, ಅದಕ್ಕೆ ಸುಮ್ಮನೆ ಇಟ್ಟರದಾಗೆ ನಮ್ಮ ತಕ್ಕಷ್ಟೇ ತಂದು ಸಾಯ್ಕೊಳ್ಳಕ್ಕೆ. ಅಮ್ಮ ಈಗ ಓದ್ ಸರ್ತಿ ನೀವು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಹೋದ ಸರಿ ಒಂದು ಇಪ್ಪತ್ತು ಮರಿ ಇದಾವ ಅಂತ ಹೇಳಿದ್ರಿ, ಅದರಿಂದ ನಿಮ್ಗೆಲ್ಲ ಹೋಗಿ ಎಷ್ಟು ಉಳಿತಾಯ ಆಗಿದೆ? ಅಂದ್ರೆ ನಿಮ್ದು ಇಪ್ಪತ್ತು ಮರಿಲಿಂದ ಒಂದ್ ಲಕ್ಷ ರೂಪಾಯಿ ಉಳಿದಿದೆ. ಅಂದ್ರೆ ಇದೆಲ್ಲ ತೆಗೆದಿಗೆಸೇ ನಿಮ್ಗೆ ಪ್ರಾಫಿಟ್ ಆಗಿದೆ? ಸರ್ ಇದೆಲ್ಲ ಖರ್ಚು ಕಡೆಗೆ ತೆಗೆದೇ ಉಳಿದ್ರಿ ಸರ್, ನಾವು ಅದಕ್ಕೆ ಏನೇನು ಕಾಳು ಪೀಳು ಹಾಕಿವಲ್ರಿ ಸರ್, ಅದು ಕಾಳಿನ ತೆಗೆದೇ ಒಂದು ಲಕ್ಷ ಉಳಿದ. ಅಮ್ಮ ಈಗ ಸಜ್ಜೆ ಏನಂತಂದ್ರೆ ಜಾಸ್ತಿ ಜನ ಕುದಿಸಿ ಇಡ್ತಾರಲ್ಲ, ಯಾವ ಥರ ಇಟ್ಟರೆ ಚೆನ್ನಾಗಿರುತ್ತೆ ಮರಿಗಳು? ಬೇಗ ಬೆಳವಣಿಗೆ ಆಗ್ಬೇಕಂದ್ರೆ ಯಾವ ಥರ? ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸರ್, ಮರಿಗಳು ಬೇಗ ಬೆಳವಣಿಗೆ ಆಗಲ್ಲ, ಆ ಥರ ಯಾವ ಥರ ಅದಕ್ಕೆ ಆಹಾರ ಆಗ್ಬೇಕು ಫುಡ್ ಆಗ್ಬೇಕಂತ ಕೇಳ್ತಾರೆ, ಮೇನ್ ಯಾವ ಥರ ಆಗ್ಬೇಕಮ್ಮ ಕುದಿಸಿ ಹಾಕಿದ್ರೆ ಚೆನ್ನಾಗಿ ಅಥವಾ ಆ ಥರ? ಮೊದಲು ಸಣ್ಣ ಇರ್ತಾವ್ರಿ ಸರ್ ತಂದಾಗ, ಅವು ಸ್ವಲ್ಪ ತಿನ್ನೋದು ರಾಟಿ ಇರಲ್ರಿ ಸರ್, ಒಬ್ರು ಕೆಲವೊಬ್ರು ಇಟ್ಟಿರ್ತಾರೆ, ಒಬ್ರು ಕೆಲವೊಬ್ರು ತಿನ್ಸಿರಲ್ಲಲ್ರಿ, ಹಿಂಗಾಗಿ ನಾವು ಬಂದ ತಕ್ಷಣನೇ ಸ್ವಲ್ಪ ಜರ ಮೆತ್ತನಾರ ಅಂತೇಳಿ ಕುದಿಸಿ ಹಾಕ್ತೀರಿ ಸರ್. ಏನಮ್ಮ ಸಜ್ಜಿನ? ಸಜ್ಜಿ ರೀ, ಒಂದು ಹದಿನೈದು ದಿನ ಕುದಿಸಿ ಹಾಕ್ತೀರಿ, ಆ ಕಡ್ಲಿಂದ ಅವು ಒಣಕಾಳೆ ಹಾಕ್ತೀರಿ ಸರ್ ತಿಂತಾವ್ರ ರಾಟಿ ಬಿಟ್ಟು. ಒಣಕಾಳು ಏನೇನು ಹಾಕ್ತೀರಮ್ಮ ಅದಕ್ಕೆ? ಒಣಕಾಳು ಅದ್ರಾಗ ಸ್ವಲ್ಪ ಅಕ್ಕಿ ಮಿಕ್ಸ್ ಹಾಕ್ತೀರಿ, ಇಲ್ಲಾಂತಂದ್ರೆ ಮೆಕ್ಕೆಜೋಳ ರವಾ ತೊಗೊಂಬರ್ತೀರಿ, ಆ ಮೆಕ್ಕೆಜೋಳ ರವಾ ಸಜ್ಜಿ ನುಚ್ಚು ಒಡಿಸ್ತೀರಿ, ಒಡಿಸಿ ಇಡ್ತೀವಿ, ಒಂದೊಂದು ಟೈಮ್ ನಮ್ಗೆ ಹೋಗ್ಲಾಕ ಆಗಲಿಲ್ಲ ಅಂದ್ರೆ ಅದೇ ಚಜ್ಜಿನೇ ಹಾಕ್ಬಿಡ್ತೀರಿ. ಚಜ್ಜಿನ ಹಾಕ್ತಿರಮ್ಮ, ಅಂದ್ರೆ ಅದರಿಂದ ಜಾಸ್ತಿ ನಿಮ್ಗೆ ಇದಾಗ್ತಂತ್ರಿ. ಮತ್ತೆ ಇವ್ ಏನಾದ್ರೂ ರೋಗ ಬಂದ್ರೆ ಯಾವ ತರ ಇದು ಮಾಡ್ತಾರಮ್ಮ? ಇಲ್ಲಿ ಡಾಕ್ಟರ್ ಸರ್, ಡಾಕ್ಟರ್ ಕರೆಸ್ತೀವಿ, ನಂಬರ್ ಇರ್ತಾವ ಫೋನ್ ಹಚ್ತೀವಿ, ಅವಕ್ಕೆ ಏನು ಸೀರಿಯಸ್ ಅನ್ಸಿದ್ರೆ ಬಂದು ಡಾಕ್ಟರ್ ಇಂಜೆಕ್ಷನ್ ಮಾಡೋತಾರ,
ಮತ್ತು ಅಂಥದ್ದು ಏನು ಅವ್ರು ಜಲ್ದಿ ಬರ್ಲಾಕಾಗಲಿಲ್ಲ ಅಂದ್ರೆ ನಮಗೆ ಟೂಬನ್ನು ತೋರಿಸಿರ್ತಾರೆ ಸರ್ ಮೆಡಿಕಲ್ ತಂದು ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ. ಅಮ್ಮ ಇನ್ನೊಂದು ಏನಂತಂದರೆ ತುಂಬ ಜನ ಹೇಳ್ತಾರೆ ಮರಿಗಳು ನಮ್ಮದು ಯಾವ ಥರ ಸಾಗಾಣಿಕೆ ಮಾಡಿದ್ರು ಅದರಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಮರಿಗಳು ಸಾಗಾಣಿಕೆ ಮಾಡಿವೆ ಅಂತಂತಂದರೆ ಅದರಲ್ಲಿ ಒಂದೆರಡು ಮರಿಗಳು ಸಾಯ್ತೇವ್ರಿ ನಮ್ಮ ಯಾವ ಥರ ಇದು ಮಾಡ್ಬೇಕಂತ ಕೇಳ್ತಾರಮ್ಮ ಅದ್ರ ಬಗ್ಗೆ ನೀವೇನಂತ ಹೇಳ್ತೀರಿ? ಸರ ಈಗ ಅವಕ್ಕೇನು ಸ್ವಲ್ಪ ಜರ ಸುಸ್ತಿ ಆದ್ರೆ ಅಥವಾ ಜ್ವರ ಬಂದ್ರೆ ಅಲ್ಲಿ ಕಡಿತಿರ್ತಾವ ರೀ, ಮೇವು ಮೇಯದಲ್ರಿ, ಸುಸ್ತಿ ಇರ್ತಾವ ಬಾಯಿ ಆಡ್ಸಿ ಅಷ್ಟರಾಗೆ ನಾವು ನೋಡಿ ಅದಕ್ಕೆ ಗೋಲಿಯನ್ನು ಹಾಕ್ಬೇಕು ಇಲ್ಲ ಇಂಜೆಕ್ಷನನ್ನು ಮಾಡ್ಬೇಕು ಇಲ್ಲ ಡಾಕ್ಟ್ರೇ ಕರೆಸ್ಬೇಕು, ಒಟ್ಟು ಏನನ್ನು ಮಾಡ್ಬೇಕು ರೀ, ಮತ್ತು ಅಷ್ಟಕ್ಕೂ ಮೀರಿ ಹಾಕ್ತಾರೆ ಒಂದೆರಡು ಹಾಕ್ತಿರ್ತಾರೆ ಲಾಸ್ಟ್. ಅಂದರೆ ಒಂದೆರಡು ಕಾಮನ್ ಅಂತೀರಮ್ಮ ಅದ್ರ ಜೊತೆಗೆ ಆಗೋದು ಒಂದೆರಡು ಇದು ಮಾಡೋದು ಸಾಯೋದು ಕಾಮನ್ ರೀ ಸರ. ಅಂದರೆ ಫ್ರೆಂಡ್ಸ್ ಇಲ್ಲಿ ಅವ್ರು ಏನಂತ ಹೇಳ್ತಾರೆ ಅಮ್ಮರ್ ಅಂತಂತಂದರೆ ನೀವು ಎಷ್ಟು ಇದು ಮಾಡಿದ್ರು ಒಂದೆರಡು ಮರಿಗಳು ಲಾಸ್ ಆಗ್ತೇವೆ ಸರ್, ನೀವು ಏನಾದರೂ ಮಾಡ್ಬೇಕಂತ ಅಂದ್ಕೊಂಡ್ರೆ ನಾವು ಒಂದು 20 ಸಾಕಿದ್ವಿ ಅಂತಂದರೆ ಅದ್ರಲ್ಲಿ ಒಂದೆರಡು ನಮ್ಮ ಅಲ್ಲ ಅಂತ ಅಂದ್ಕೊಂಡೆ ಮಾಡ್ಬೇಕಂತೀರಿ ನಮ್ಮ ಅಂದರೆ ಈಗ ಯಾಕಂದರೆ ಸಾಯ್ಲಾರ್ದಂಗೆ ನಾವು ಎಲ್ಲನೂ ಇದು ಮಾಡೋಕೆ ಆಗಲ್ಲ, ಕೆಲವೊಂದು ಸರಿ ಕ್ಲೈಮೇಟ್ಗೆ ಅನುಗುಣವಾಗಿ ಅಥವಾ ಹವಾಮಾನಕ್ಕೆ ಅನುಗುಣವಾಗಿ ಕೆಲವೊಂದು ಸಾಯ್ತೇವೆ ಅಂತೀರಿ ನಮ್ಮ ಅಂದರೆ. ಹೌದು ರೀ ಸರ್, ಅಂದರೆ ಈಗೇನು ಬ್ಯಾಸಿದ್ದಕ್ಕೇನು ಭಾಳ ಬರಲ್ರಿ ರೋಗ, ಮಳೆಗಾಲ ದಿನಕ್ಕೇನೆ ಒಂದು ಸ್ವಲ್ಪ ಜರ ತಂಪಿರ್ತದಲ್ರಿ ಜಾಸ್ತಿ ನಗಡಿ ಗಿಗಡಿ ಇಂಥದ್ದೆಲ್ಲ ಬರ್ತದ್ರಿ ಅವಕ್ಕೆ, ಈಗ ಭಾಳ ಏನು ಬರಲ್ರಿ, ಒಂದು ಸಲ ಎರಡು ಸಲ ಜರ ಡಾಕ್ಟರ್ ಕರೆಸಿ ಇಂದಲೇ ಇಂಜೆಕ್ಷನ್ ಮಾಡ್ಬೇಕು ರೀ, ಒಂದು ಎರಡು ಸಾರಿ ಮಾಡಿಸ್ಬೇಕು ರೀ. ಅದು ಮತ್ತೇನಾದರೂ ಶಕ್ತಿ ಇಂಜೆಕ್ಷನ್ ಏನಾದರೂ ಇದು ಮಾಡ್ತಾರಮ್ಮ? ಸಿಗ್ತಾವ್ರಿ ಸರ್, ಮಾಡ್ತಾರೆ ಡಾಕ್ಟರ್ಗಳು ಮಾಡ್ತಾರೆ. ಅವರೇ ಬಂದು ಮಾಡೋಗ್ತಾರಲ್ಲ? ಅವರೇ ಬಂದು ಮಾಡೋಗ್ತಾರೆ. ಅಂದರೆ ನೀವು ಬೆಳಗ್ಗೆಯಿಂದ ನೀವೇ ನೋಡ್ಕೊಂತೀರಲ್ಲ ಇಲ್ಲಿ? ಫ್ರೆಂಡ್ಸ್ ಏನಂತಂದರೆ ಇಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ ನೋಡಿ, ನಾವು ಅನ್ಕೊಂತೀವಿ ಸರ್ ನಮ್ಮಿಂದ ಅಷ್ಟೆಲ್ಲ ನೋಡ್ಕೋಕೆ ಆಗಬೇಕಲ್ಲ, ಮಾಡೋಕೆ ಆಗಬೇಕಲ್ಲ, ಹೆಂಗೆ ಮಾಡ್ಬೇಕು ಸರ್ ಅದ್ರದ್ದು ಅಂತ ನೀವು ಹೇಳ್ತಿರ್ತೀರಿ. ಇಲ್ಲಿ ಕಾಣ್ತಿದ್ದೆ ನೋಡಿ, ಅವರೊಬ್ಬರು ಮಹಿಳೆ, ಅವರೇ ನೋಡ್ಕೊತಿದ್ದಾರಂತೆ ಎಲ್ಲಾನು, 20 ಮರಿಗಳನ್ನ ಅವರೇ ನೋಡ್ಕೊತಾರಂತೆ. ಅವ್ರ ಮನೆಯಲ್ಲೇ ಮಾಡಿದ್ದಾರೆ ಇಲ್ಲಿ, ಅವ್ರ ಮನೆ ಬೇಕಾದ್ರೆ ತೋರಿಸು ನೋಡಿ ಒಂದ್ಸರಿ ತೋರಿ ಕ್ಲಿಯರಾಗಿ, ಇಷ್ಟೇ ಟೀ ನೋಡ್ಕೊಂತಿದ್ದಾರೆ ಅವರು, ಅಷ್ಟರಲ್ಲೇ 20 ಮರಿ ಸಾಕಾಣಿಕೆ ಮಾಡಿ. ಅಮ್ಮ ನೀವೇನು ಇದರಿಂದನೇ ಜೀವನ ನಿರ್ವಹಣೆ ಮಾಡ್ತಿದ್ದೀರಾ? ಅಂದರೆ ಇದರಿಂದನೇ ರೀ ಸರ್, ನಮಗೆ ಬೇರೆ ಕೆಲಸ ಮಾಡಕ್ಕೆ ಬರಲ್ರಿ, ಇದನ್ನೇ ಮಾಡ್ತೀವಿ ಸರ್. ಅಂದರೆ ಇದು ನೋಡೋರಿಗೆ ಏನಂತ ಹೇಳ್ತಾರಮ್ಮ, ಚೆನ್ನಾಗದ ಮಾಡ ಅಂತ ಹೇಳ್ತಾರೆ ಯಾತ್ರಮ್ಮ? ಸರ ಬೇರೆ ಥರ ಮಾಡ್ಬೋದ್ರಿ ಸರ್, ನಾವು ಹಿಂಗೆ ನೋಡ್ಕೊಂಡು ಹೋಗ್ತೀರಿ, ನಾವು ಮಹಿಳೆಯರು ಮಾಡ್ತೀವಲ್ರಿ, ಆ ಟೈಪ್ ಅವ್ರನ್ನ ಮಾಡ್ಬೋದ್ರಿ ಸರ್. ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಮಾಡಿದ್ರೆ ಚೆನ್ನಾಗಿರ್ತದ್ರಿ ಸರ್. ಫ್ರೆಂಡ್ಸ್ ಈಗ ಏನಂತಂದ್ರೆ ಅವ್ರು ಹೇಳ್ತಾ ಇದ್ರೆ ಸರ್ ನಾವು ಮಹಿಳೆ ಆಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ಮಾಡೋರಿಗೆಲ್ಲ ಚೆನ್ನಾಗಿದೆ ನಿರ್ವಹಣೆ, ಫಸ್ಟ್ ಅದನ್ನ ನೋಡ್ಕೊಂಡು ಹೋಗೋದು ನಿರ್ವಹಣೆನೇ ಇಂಪಾರ್ಟೆಂಟ್ ಅಂತೀರಾ ಅಂದ್ರೆ ಎಲ್ಲ? ಹೌದ್ರಿ ಸರ್, ಅದ್ರದ್ದೆಲ್ಲ ನೋಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಫ್ರೆಂಡ್ಸ್ ಇಲ್ಲಿ ಕಾಣ್ತಿದೆ ನೋಡಿ, ಇಷ್ಟರಲ್ಲೇ ನಿಮಗೆ ಅವರೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ. ನಿಮ್ಗೆ ಏನಂತಂದರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡಿ, ಅಥವಾ ನಿಮ್ಗೆ ಬೇರೆ ಯಾವ ಟೈಪ್ ಬೇಕಂದರೆ ಆ ಥರ ನಾನು ವೀಡಿಯೋ ಮಾಡ್ತೀನಿ. ಶೆಡ್ ನಿರ್ಮಾಣ ಮಾಡಿ ಮಾಡಬೇಕನ್ನೋದೇ ಏನಿಲ್ಲ, ಇಲ್ಲಿ ನೋಡಿ ಕಾಣ್ತಿದೆ ಇಷ್ಟರಲ್ಲೇ ಮಾಡಿದ್ದಾರೆ ಅವರು, ಒಂದು 6-7 ಶೀಟ್ ತಂದುಗೇಸಿ ಈ ಥರನೂ ನೀವು ಮಾಡ್ಕೋಬೋದು ಮನೆಯಲ್ಲಿನೂ. ಅದಕ್ಕೆಲ್ಲ ಏನೇನು ಬೇಕನ್ನೋದನ್ನು ಮೊದಲೇ ಇದು ಮಾಡ್ಕೊಂಡು ಗೇಸಿ ಮಾಡಿಕೊಂಡ್ರೆ ನಡೆಯುತ್ತೆ ನಿಮಗೆ. ಅವ್ರನ್ನೂ ಹೇಳಿದ್ದಾರೆ ಏನೇನು ಹಾಕ್ತಾರೆ ಏನೇನಿಲ್ಲ ಅಂತೇಳಿ. ಅದಕ್ಕೆಲ್ಲ ಈ ಥರ ಎಲ್ಲ ನೀವು ಮಾಡ್ಕೊಂಡ್ರೆ ಮನೆಯಲ್ಲೇ ಮಾಡ್ಕೋಬೋದು, ಇದ್ರದ್ದು ಬೇರೆ ಏನಿಲ್ಲ, ಶೆಡ್ ಏನು ಬೇಕಾಗಿಲ್ಲ. ಆಮೇಲೆ ನೀವು ಗ್ರೋತ್ ಆದಮೇಲೆ 45 ಮರಿ ಆದಮೇಲೆ ಶೆಡ್ ಬೇಕಾದ್ರೆ ಮಾಡ್ಕೊಂಡ್ರೆ ನಡೆಯುತ್ತೆ. ಸೊ ಇಷ್ಟು ಮಾಹಿತಿ ಕೊಟ್ಟಿದ್ದೆ ನಿಮಗೆ, ಇನ್ನೂ ಹೆಚ್ಚಿಗೆ ಏನಾದರೂ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಅದ್ರ ಮುಖಾಂತರ ತಿಳಿಸ್ಕೊಡಿ. ನಮಸ್ಕಾರ.